ನಮಸ್ಕಾರ. ಇವತ್ತು ನಾವು ತಲೆಕಾಲ್ ಸಾರು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು, ಒಂದು 4-5 ಪೀಸು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಮೆಂತ್ಯ ಸೊಪ್ಪು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ. ಈ ಮೂರನ್ನು ಫಸ್ಟು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಹಾಕ್ತಾ ಇದ್ದಾರೆ. ಹಾಗೆ 2 ಈರುಳ್ಳಿ, 2 ಟೊಮೆಟೊ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಪೇಸ್ಟ್ ಮಾಡ್ಕೊಳಕ್ಕೆ ಹಾಕ್ಕೊತಿದ್ದೀನಿ ಮಿಕ್ಸಿ ಜಾರ್ಗೆ. ನೋಡಿ, ಇವಾಗ ಫೈನ್ ಪೇಸ್ಟ್ ಆಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾವು ಮಾಡ್ತಾ ಇರೋದು ಒಂದು 1.5-1.75 kg ಇರೋ ಮಟನ್ಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇರೋದು. ಹಾಗೆ ಮತ್ತೆ ಅದೇ ಜಾರ್ಗೆ 4-5 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಸ್ವಲ್ಪ 3 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ಪೈಸಿಯಾಗಿ ಬೇಕು ಅಂದರೆ ಇನ್ನೊಂದು ಸ್ಪೂನು ಹೆಚ್ಚಿಗೆ ಹಾಕ್ಕೋಬೋದು. ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊತಿದ್ದಾರೆ. ಇಲ್ಲಿ ಏನಕ್ಕೆ ಪೌಡರ್ ಸಹ ಮಿಕ್ಸಿಗೆ ಹಾಕ್ತಿದ್ದಾರೆ ಅಂದರೆ, ಲೈಕ್ ಡೈರೆಕ್ಟ್ ಹಾಕಿದ್ರೆ ಉಂಡುಂಡೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದ್ಸಲ ಮಿಕ್ಸಿಗೆ ಹಾಕಿ ಹಾಕ್ತಾ ಇದ್ದಾರೆ. ಅದು ಸಹ ಫಸ್ಟೇ ಹಾಕ್ಕೊಂಡಿದ್ವಲ್ಲ ಪೇಸ್ಟು, ಅದರೊಳಗಡೆ ಹಾಕ್ಕೊತಾ ಇದ್ದಾರೆ. ಹಾಗೆ ಇವಾಗ ಇನ್ನೊಂದು ಸಲ ಸ್ವಲ್ಪ ಗಸಗಸೆ, ಹಾಗೆ ಸ್ವಲ್ಪ ಚಕ್ಕೆ, ಅದಕ್ಕೆ 1-2 ಲವಂಗ, ಮತ್ತು 1-2-3 ಮೆಣಸು. ಇಲ್ಲಿ ನಾವು ಜಾಸ್ತಿ ಹಾಕ್ಕೊತಿಲ್ಲ ಮಸಾಲೆ, ಯಾಕಂದರೆ ನಮ್ಮ ಮನೇಲಿ ಅಷ್ಟು ಮಸಾಲೆ ಇಷ್ಟಪಡಲ್ಲ, ಸೊ ಸ್ವಲ್ಪನೇ ಹಾಕ್ಕೊತಿದ್ದಾರೆ. ಹಾಗೆ 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀವಿ. ಇವೆಲ್ಲ ಹಾಕ್ಕೊಂಡು ಮತ್ತು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಟಿದ್ದೀವಿ. ಇವಾಗ ಪ್ರೊಸೆಸ್ ಸ್ಟಾರ್ಟು. ಒಂದು ಕುಕ್ಕರ್ ತೊಗೊಳ್ಳಿ, ಎಷ್ಟು ಹಿಡಿಸುತ್ತೋ ಅಷ್ಟು. ನಾವಿಲ್ಲಿ 7 liter ಕುಕ್ಕರ್ ಅನಿಸುತ್ತೆ, ಅಷ್ಟರಲ್ಲೇ ಆಗುತ್ತೆ ಅಂತ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಣ್ಣೆ, ಯಾಕಂದರೆ ನೆಣ ಜಾಸ್ತಿ ಇತ್ತು ಅದಕ್ಕೆ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಹಾಗೆ ಒಗ್ಗರಣೆ ಆಗೋಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಮತ್ತು ಇವಾಗ ಡೈರೆಕ್ಟ್ ಮಟನ್ನು ಹಾಕ್ಕೊತಾ ಇದ್ದೀವಿ. ಇದು ಸ್ವಲ್ಪ ನೀರು ಬಿಡೋವರೆಗೂ ಬೇಯಿಸ್ಕೋಬೇಕು, ಅದಾದಮೇಲೆ ಮಸಾಲೆ ಹಾಕಬೇಕು. ಇದರಲ್ಲಿ ಬ್ರೈನ್ ಇರುತ್ತೆ, ಬ್ರೈನ್ ಫಸ್ಟ್ ಹಾಕ್ಬಾರ್ದು, ಯಾಕಂದರೆ ಮಿಕ್ಸ್ ಮಾಡ್ಬೇಕಾದ್ರೆ ಎಲ್ಲ ಅದು ಲೈಕ್ ಸಾಫ್ಟಾಗಿರುತ್ತಲ್ಲ, ಎಲ್ಲ ಒಡ್ಕೊಂಬಿಡುತ್ತೆ. ಸೊ ಅದನ್ನು ಲಾಸ್ಟಿಗೆ ಹಾಕೋಣ. ಸೊ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಇದು ಇವಾಗ ನೀರು ಬಿಟ್ಕೊಳ ತನಕ ಬೇಯಲಿ ಸ್ವಲ್ಪ ಹೊತ್ತು. ತಲೆ ಕಾಲು ಚೆನ್ನಾಗೆ ಸುಡಿಸ್ಬಿಟ್ಟು 3 times ವಾಶ್ ಮಾಡಿ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ 1/4 teaspoon ಅರಿಶಿನ, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ, ಯಾಕಂದರೆ ಬೇಯೋಕ್ಕೆ ಹೆಲ್ಪ್ ಆಗುತ್ತಲ್ವ ಉಪ್ಪು, ಅದಕ್ಕೋಸ್ಕರ. ಇವಾಗ ಎಲ್ಲ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಬೇಕು. ಇದು ಸ್ವಲ್ಪ ನೀರಾಕಿ ಸೇರಿಸ್ಕೊಳ್ಳೋಣ. ಹಾಂ, ಇವಾಗ ಬ್ರೈನ್ ಹಾಕ್ತಿದ್ದೀವಿ ಲಾಸ್ಟ್. ಇನ್ನೇನು ಕುಕ್ಕರ್ ಮುಚ್ಚಬೇಕಾರೆ ಆ ಟೈಮಲ್ಲಿ ಹಾಕ್ಕೋಬೇಕು. ಇದು ನಮ್ಮನೆ ಲಾಸ್ಟ್ ರೆಸಿಪಿ ಅನಿಸುತ್ತೆ ಈ ಮತ್ತಿಗೆ, ಯಾಕಂದರೆ ಶ್ರಾವಣ ಬಂತಲ್ಲ, ಸೊ ತಿನ್ನಲ್ಲ. ಈ ವಿಡಿಯೋ ಹಾಕ್ದಾಗ ಆಲ್ರೆಡಿ ಶ್ರಾವಣ ಬಂದಿರುತ್ತೆ, ಸೊ ಈ ವಿಡಿಯೋ ಲೇಟಾಗಿ ಪೋಸ್ಟ್ ಆಗ್ತಿದೆ. ಇವಾಗ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸಲ ನೀಟಿಗೆ ತಿರುಗಿಸ್ಬಿಟ್ಟು ಹಾಕೋದು. ಅಪ್ಪ, ತಲೆ ಕಾಲು ಸಾರು ನಮ್ಮಲ್ಲಿ ಫೇವ್ರೆಟ್ಟು ಸಾಂಬಾರು, ಚೆನ್ನಾಗಿ ತಿಂತೀವಿ ನಾವು ಇಷ್ಟಪಟ್ಟು, ನನಗೂ ತುಂಬ ಇಷ್ಟ ಆಗುತ್ತೆ. ಇವಾಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು 7-8 ವಿಷಲ್ಸ್ ಕೂಗಿಸ್ತೀವಿ, ಯಾಕಂದರೆ ಸ್ವಲ್ಪ ಬಲ್ತಿತ್ತಂತೆ. ಅದಕ್ಕೆ ಸ್ವಲ್ಪ ಬಲ್ತಿಲ್ಲ ಅಂತಂದರೆ 1-5-6 ವಿಷಲ್ಸ್ ಸಾಕು ಅನಿಸುತ್ತೆ, ನೋಡಿಕೊಂಡು ಕೂಗಿಸ್ಕೊಳ್ಳಿ, ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿದ್ದೆ ಅಮ್ಮ. ನೋಡಿ, ಮಟನ್ ಸಾರು ರೆಡಿ ಆಯಿತು, ತಲೆಕಾಲು ಸಾರು ಸಖತ್ತಾಗಿದೆ, ಸೂಪರಾಗಿತ್ತು. ಮತ್ತು ನೆಣ ನೋಡಿ, ಇಷ್ಟೊಂದಿದೆ ಮೇಲೆ ಎಣ್ಣೆ ಎಲ್ಲ ತೇಲ್ತಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.